ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ಕಿನ್ ವೈಟನಿಂಗ್ ಬಗ್ಗೆ ನಾನು ಇವತ್ತು ಶೇರ್ ಮಾಡ್ತಿರೋಂತಹ ಒಂದು ಹೋಮ್ ರೆಮಿಡಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಾವು ಚೆನ್ನಾಗಿ ಕಾಣಬೇಕು, ಫೇರ್ ಆಗಿರಬೇಕು, ಹಾಗೆ ನಮ್ಮ ಸ್ಕಿನ್ನನ್ನು ನಾವು ತುಂಬ ವೈಟಾಗಿ ಇಟ್ಕೋಬೇಕು ಅಂತ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಸೊ ಇಲ್ಲಿ ಕಪ್ಪು ಬಿಳುಪು ಅನ್ನೋ ಪ್ರಶ್ನೆ ಬರ್ತಾ ಇದೆ. ನಮ್ಮ ಸ್ಕಿನ್ನು ಹೇಗೆ ಇರಲಿ ಅದನ್ನು ನಾವು ಇಷ್ಟಪಡಬೇಕು, ಹಾಗೆ ನಮ್ಮ ಸ್ಕಿನ್ನನ್ನು ಇನ್ನಷ್ಟು ನಾವು ಸೌಂದರ್ಯವನ್ನು ಹೆಚ್ಚಿಸ್ಕೋಬಹುದು ಈ ಒಂದು ಹೋಮ್ ರೆಮಿಡಿಗಳಿಂದ. ಹಾಗೆ ಸನ್ ಟ್ಯಾನ್ ಆಗಿರುತ್ತೆ, ಸನ್ ಬರ್ನ್ ಆಗಿರುತ್ತೆ ಸ್ಕಿನ್ನು, ಆ ಸ್ಕಿನ್ನನ್ನು ನಾವು ಈಗ ಏನೋ ಸನ್ ಬರ್ನ್ ಆಗಿದ್ರೆ ಮುಖ ಫುಲ್ ಬ್ಲ್ಯಾಕ್ ಆಗ್ತಾ ಇರುತ್ತಲ್ಲ, ಸೊ ಅದನ್ನು ಈ ಒಂದು ರೆಮಿಡಿಯಿಂದ ನಾವು ರಿಮೂವ್ ಮಾಡ್ಕೋಬಹುದು. 15 ನಿಮಿಷದಲ್ಲಿ ನಿಮ್ಮ ಮುಖವನ್ನು ನೀವು ಬೆಳ್ಳಗೆ ಮಾಡ್ಕೋಬಹುದು. ಫ್ರೆಂಡ್ಸ್, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಕೇವಲ 15 ನಿಮಿಷದಲ್ಲಿ ನೀವು ನಿಮ್ಮ ಮುಖವನ್ನು ಬೆಳ್ಳಗೆ ಮಾಡ್ಕೋಬೋದು ಈ ಒಂದು ರೆಮಿಡಿನ ಉಪಯೋಗಿಸಿ. ಓಕೆ, ಸೊ ಈ ಒಂದು ರೆಮಿಡಿನ ಉಪಯೋಗಿಸೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗಿಸಿ ಮಾಡ್ತಿರುವಂತಹ ಒಂದು ಹೋಮ್ ರೆಮಿಡಿ. ನ್ಯಾಚುರಲ್ ಹೋಮ್ ರೆಮಿಡಿನ ಉಪಯೋಗಿಸಿ ನಿಮ್ಮ ಮುಖವನ್ನು ನೀವು ಇನ್ನಷ್ಟು ಕೂಡ ಬೆಳ್ಳಗೆ ಮಾಡ್ಕೋಬಹುದು, ಹಾಗೆ ತುಂಬ ಫೇರ್ ಆಗಿ ಕೂಡ ಕಾಣ್ತೀರಾ. ಏನೇ ರೆಡ್ ಸ್ಕಿನ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಆಗಲಿ ಇವೆಲ್ಲದನ್ನೂ ಕೂಡ ಈ ಒಂದು ಹೋಮ್ ರೆಮಿಡಿಯಿಂದ ನೀವು ರಿಮೂವ್ ಮಾಡ್ಕೋಬಹುದು. ಹಾಗೆ ವಾರದಲ್ಲಿ 3 ದಿನ ಹಚ್ಚಬಹುದು. ವಾರದಲ್ಲಿ 3 ದಿನ ಅಂದರೆ ದಿನ ಬಿಟ್ಟು ದಿನ ಕೂಡ ನೀವು ಈ ಒಂದು ರೆಮಿಡಿನ ಉಪಯೋಗಿಸ್ಬೋದು ಫ್ರೆಂಡ್ಸ್. ಸೊ ಈ ರೆಮಿಡಿನ ಹೇಗೆ ಮಾಡೋದು ಅಂತ ಫಸ್ಟು ನೋಡ್ಕೊಂಬರೋಣ, ಬನ್ನಿ. ಈ ರೆಮಿಡಿನ ಇವಾಗ ನನ್ನ ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸೀ ಯು.